ಸೊ ಹಾಯ್ ಗೈಸ್, ಅಂಡ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಆ್ಯಂಡ್ ಐ ಹೋಪ್ ನೀವು ಚೆನ್ನಾಗಿದೆ ಅನ್ಕೊಂತೀನಿ. ಸೊ ವೀಡಿಯೋ ನೋಡ್ಕೋ ಮುಂಚೆ ಒಂದು ಇಂಪಾರ್ಟೆಂಟ್ ಮ್ಯಾಟರ್. ಸೊ ನಮ್ಮ ಯೂಟ್ಯೂಬ್ ಚಾನಲ್ ಲೋಗೋ ಅನ್ನೋದು ಚೇಂಜ್ ಮಾಡ್ತಿದ್ದೀನಿ. ಸೊ ಈ ಥರ ಲೋಗೋ ಅನ್ನೋದು ಈ ಥರ ಲೋಗೋಕ್ಕೆ ಚೇಂಜ್ ಆಗ್ತಿದೆ. ಸೊ ಗೇಮ್ ಸ್ಟಾರ್ ಶಿವಯಿಂದ ಈ ಶಿವು ಗೇಮಿಂಗ್ ಅನ್ನೋ ಲೋಗೋಕ್ಕೆ ಚೇಂಜ್ ಆಗ್ತಿದೆ, ಬಿಕಾಸ್ ಚಾನಲ್ ನೇಮನ್ನು ಚೇಂಜ್ ಮಾಡಿದಿವಲ್ಲ ಅದಕ್ಕೋಸ್ಕರ. ಸೊ ಯಾರು ಕನ್ಫ್ಯೂಸ್ ಆಗೋಕೆ ಹೋಗ್ಬೇಡ್ರಿ, ಇವತ್ತು ಈವ್ನಿಂಗ್ ಒಳಗಡೆ ಚೇಂಜ್ ಆಗೋಗುತ್ತೆ. ಸೊ ಯಾರು ಕನ್ಫ್ಯೂಸ್ ಆಗಬೇಡ್ರಿ, ಹೊಸದಾಗಿ ನೋಡ್ತಿರೋರು. ಈಗ ಟಾಪಿಕ್ ಬಗ್ಗೆ ಮಾತಾಡ್ಕೊಂಡಿದ್ದಾರೆ, ಬಿಜಿಎಂಎಲ್ ಬತ್ರ A7 ರಾಲ್ ಪಾಸ್ನಲ್ಲಿ ನಮಗೆ ಈ ಸಲ ಡಿಫ್ರೆಂಟ್ ಆಗಿ ತೊಗೊಂಡು ಬರ್ತಿದ್ದಾರೆ. ಸೊ ಮೊದಲು 100 RP ತೊಗೊಂಡು ಬರ್ತಿದ್ರು, ಬಟ್ A7 ರಾಲ್ ಪಾಸ್ನಲ್ಲಿ 110 RP ತೊಗೊಂಡು ಬರ್ತಿದ್ದಾರೆ. ಸೊ ಬೋನಸ್ ರಾಯಲ್ ಪಾಸ್ ಅಂತ ಒಂದು 10 RP ಎಕ್ಸ್ಟ್ರಾ ತೊಗೊಂಡು ಬರ್ತಿದ್ದಾರೆ. ಅದರಲ್ಲಿ ನಮಗೆ ಅಪ್ಗ್ರೇಡಬಲ್ ಗನ್ ಸ್ಕಿನ್ ಮತ್ತು ಅಪ್ಗ್ರೇಡಬಲ್ ವೆಹಿಕಲ್ ಸ್ಕಿನ್ ಕೊಡ್ತಿದ್ದಾರೆ. ಸೊ ಏನೇನು ಕೊಡ್ತಿದ್ದೆಲ್ಲ ಡೀಟೇಲ್ ಆಗಿ 1 to 110 RP ತಿಳಿಸ್ಕೊಡ್ತೀನಿ. ಸೊ ಫುಲ್ ಲಾಸ್ಟ್ ಗಂಟೆ ನೋಡಿ, ಯಾರು ಚಾನಲ್ ಗೆಸ್ತಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 13K ಕ್ಲೋಸ್ ಇದ್ದೀವಿ, ಬೇಗ ಕಂಪ್ಲೀಟ್ ಮಾಡ್ಕೊಳ್ಳಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತೀರಿ. ಆ್ಯಂಡ್ ಈಗ ಟಾಪಿಕ್ ಬಗ್ಗೆ ಮಾತಾಡ್ಕೊಂಡು ಸೊ ಮೊದಲಿಗೆ RP ಥೀಮ್ ನೋಡ್ಕೊಳೋದಾದ್ರೆ ವಿಚುವಲ್ ಎಡ್ಜ್ ಅನ್ನೋ ಥೀಮ್ ಎಲ್ಲ ಬರ್ತಿದೆ A7 ರಾಯಲ್ ಪಾಸ್ ಅನ್ನೋದು. ಅದರಲ್ಲಿ ಮೈನ್ ರಿವಾರ್ಡ್ಸ್ ನೋಡ್ಕೊಂಡಾದ್ರೆ ಈ ಥರ ಮೈನ್ ರಿವಾರ್ಡ್ಸ್ ಅನ್ನೋದು ಬರ್ತಿದೆ. ಸೊ ಈ ರಾಯಲ್ ಪಾಸ್ ನೋಡಿದ ತಕ್ಷಣ ನೀವೇ ಶಾಕ್ ಆಗ್ತೀರಾ. ಸೊ ನೋಡ್ತಾ ಬರ್ರಿ. ಫಸ್ಟ್ RPL ನೋಡ್ಕೊಳೋದಾದ್ರೆ ಒಂದು ಔಟ್ಫಿಟ್ ಅನ್ನೋದು ಕೊಡ್ತಿದ್ರೆ, ಔಟ್ಫಿಟ್ ನೋಡೋದಕ್ಕಿಂತ ಬರ್ತಿದೆ ಒಂದು ನೆಕ್ಸ್ಟ್ ವೆರ ಲೆವೆಲ್ ಅನ್ಕೊಳ್ರಿ, ಹಂಗೆ ನೋಡ್ತಾ ಇರ್ರಿ. ಆ್ಯಂಡ್ ನೆಕ್ಸ್ಟ್ ನೋಡ್ಕೊಳೋದಾದ್ರೆ RP10 ಹತ್ರ, ಸೊ ಒಂದು 2 months ಇರೋ ಈವೆಂಟ್ನಲ್ಲಿ ಇರೋ ವೆಹಿಕಲ್ಗೆ ಅದು ಕೂಡ ಸ್ಕಿನ್ ಕೊಡ್ತಿದ್ದಾರೆ. ಅದರಲ್ಲಿ ಫಸ್ಟ್ ವೆಹಿಕಲ್ ಆ್ಯಂಡ್ ಸೆಕೆಂಡ್ ವೆಹಿಕಲ್, ಸೊ ಒಂದು 2 months ಇರುತ್ತೆ, ಅದ್ರ ಕೂಡ ಸ್ಕಿನ್ ಕೊಡ್ತಿದ್ದಾರೆ. ಆ ಸ್ಕಿನ್ ಅಷ್ಟು ಹೈಲೈಟ್ ಅಂದರೆ ಅದೂ ಇಲ್ಲ, ಓಕೆ ನಾರ್ಮಲ್. ಆ್ಯಂಡ್ ನೆಕ್ಸ್ಟ್ ನೋಡ್ಕೊಂಡಿದ್ದಾರೆ 15 ರಾಲ್ ಪಾಸಲ್ಲಿ ಒಂದು ಫ್ರೀ ಅಮೌಂಟ್ ಅನ್ನೋದು ಕೊಡ್ತಿದ್ದಾರೆ. ಇದು ಏನೋ ಹೇಳಬೇಕು ಹೇಳಬೇಕು ಅಂತ ಐತೆ, ಓಕೆ ನಾರ್ಮಲ್, ಜಸ್ಟ್ ಚೆನ್ನಾಗೈತೆ. ಆ್ಯಂಡ್ ಅದಕ್ಕಾಗಿ ನೋಡ್ಕೊಳೋದಾದರೆ ಒಂದು ಫ್ಲೈನ್ ಸ್ಕಿನ್ ಕೊಡ್ತಿದ್ದಾರೆ, ಸ್ಕಿನ್ನು ಓಕೆ ನಾರ್ಮಲ್ ಚೆನ್ನಾಗೈತೆ, ನೋಡೋದಕ್ಕೆ ಅಷ್ಟೊಂದು ಚೆನ್ನಾಗೇನಿಲ್ಲ, ನಾರ್ಮಲ್. ಆ್ಯಂಡ್ ನೆಕ್ಸ್ಟ್ RP20 ಹತ್ತಿರ ಒಂದು ಹೆಲ್ಮೆಟ್ ಸ್ಕಿನ್ ಕೊಡ್ತಿದ್ದಾರೆ. ಸೊ ನಾನು ಇದುವರೆಗೂ ಇಂಥ ರಾಯಲ್ ಪಾಸ್ನಲ್ಲಿ ಇಂಥ ಹೆಲ್ಮೆಟ್ ಅನ್ನೋದು ನೋಡೇ ಇಲ್ಲ. ಸೊ ಚೆನ್ನಾಗೈತೆ Level 3 ಹೆಲ್ಮೆಟ್ಸ್ವರೆಗೂ. ಆ್ಯಂಡ್ ನೆಕ್ಸ್ಟ್ ಫ್ರೀ ರಾಯಲ್ ಪಾಸಲ್ಲಿ ಒಂದು ಪ್ಯಾರಾಸಿಸ್ ಸ್ಕಿನ್ ಕೊಡ್ತಿದ್ದಾರೆ RP25 ಹತ್ರ, ಓಕೆ ಇದನ್ನು ಜಸ್ಟ್ ನಾರ್ಮಲ್ ಅಂದ್ಕೊಳ್ರಿ. ಆ್ಯಂಡ್ ನೆಕ್ಸ್ಟ್ RP30 ಹತ್ರ ವಿಕ್ಟರ್ ಸ್ಕಿನ್ ಕೊಡ್ತಿದ್ದಾರೆ. ಸೊ ಇಂಥ ಸ್ಕಿನ್ ನಾನು ಲೈಫಲ್ಲಿ ಯಾವಾಗಲೂ ನೋಡಿಲ್ಲ ಅನ್ಕೊತೀನಿ. ಸೊ ಇದೇ ಫಸ್ಟ್ ಟೈಮ್ ನೋಡ್ತಿರೋದು. ಆ್ಯಂಡ್ ಅದರ ಕೆಳಗಡೆ ಒಂದು ಮೆತ್ತಿಕ್ ಎಮೌಂಟ್ ಕೊಡ್ತಾರೆ, ಆ ಮೆತ್ತಿಕ್ ಎಮೌಂಟು ನೋಡೋದಕ್ಕೆ ಅಷ್ಟೊಂದು ಚೆನ್ನಾಗಿಲ್ಲ, ಓಕೆ ನಾರ್ಮಲ್ ಆಗಿದೆ, ನಾವು ಗೊತ್ತಿರೋದು ತಾನೇ ಮೆತ್ತಿಕ್ ಎಮೌಂಟ್ ಯಾವ ರೀತಿ ಕೊಡ್ತಾರೆ ಅಂತ. ಆ್ಯಂಡ್ ನೆಕ್ಸ್ಟ್ RP40 ಹತ್ರ ನೋಡ್ಕೊಂಡಿದ್ದಾರೆ ಒಂದು ಫೀಮೇಲ್ ರಿಲೇಟೆಡ್ ಔಟ್ಫಿಟ್ ಕೊಡ್ತಿದ್ರೆ. ಔಟ್ಫಿಟ್ ನೋಡೋದಕ್ಕೆ ಮಾತ್ರ ನೀವೇ ಏನೋ ಹೇಳ್ರಿ ಕಾಮೆಂಟ್ ಸೆಕ್ಷನಲ್ಲಿ ಎಷ್ಟು ಚೆನ್ನಾಗಿದೆಯೋ ಇಲ್ಲೋ ಅಂತ, ನನಗಾದರೆ ವರಸ್ಟ್ ಅಂದ್ಕೊಳ್ರಿ. ಆ್ಯಂಡ್ ನೆಕ್ಸ್ಟ್ ನೋಡ್ಕೊಳೋದಾದರೆ RP50 ಹತ್ರ ನಮಗೆ PP Poison ಸ್ಕಿನ್ ಕೊಡ್ತಿದ್ರೆ, ಆ ಸ್ಕಿನ್ನು ನಾರ್ಮಲಾಗಿ ಬೇಸಿಕ್ ಫಾರ್ಮಲ್ಲಿ ನೋಡ್ಕೊಂಡ್ರೆ ಈ ಥರ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಅಡ್ವಾನ್ಸ್ ಫಾರ್ಮ್ ನೋಡ್ಕೊಂಡ್ರೆ ಇನ್ನೂ ವರಸ್ಟ್ ಆಗಿದೆ. ಸೊ Level 1 ಹಂಗೆ ವರಸ್ಟ್ ಅಂದ್ಕೊಂಡ್ರೆ Level 2 ಇನ್ನೂ ವರಸ್ಟು, ಇನ್ನು ಕಿಲ್ ಮೆಸೇಜ್ ನಾರ್ಮಲ್ ಅದೆಲ್ಲ ಗೊತ್ತಿರುತ್ತೆ. ಸೊ ಈ ಥರ ರಿವಾರ್ಡ್ಸ್ ಅದು 1 to 50 RP ಬರ್ತಿದ್ದಾವೆ. ಈ ಭಾಗ ಇದು ಫಸ್ಟ್ ಹಾಫ್ ಅಂದ್ಕೊಳ್ರಿ, ಫಸ್ಟ್ ಹಾಫೇ ಇಷ್ಟು ಬ್ಲಾಕ್ ಬಸ್ಟರ್ ಆಗಿದ್ರೆ ಸೆಕೆಂಡ್ ಹಾಫ್ ನೋಡ್ರಿ. ಸೊ ನೀವೇ ಅದನ್ನ ಡಬಲ್ ಬ್ಲಾಕ್ ಬಸ್ಟರ್ ಅಂತಿರೋನೋ ಗೊತ್ತಿಲ್ಲ. ಈಗ ಫಸ್ಟ್ ಸೆಕೆಂಡ್ ಹಾಫಲ್ಲಿ ನೋಡ್ಕೊಂಡಿದ್ದಾದ್ರೆ 55 ರಾಲ್ ಪಾಸ್ ಹತ್ರ ಒಂದು ಅಮೌಂಟ್ ಕೊಡ್ತಿದ್ದಾರೆ ಫ್ರೀ ರಾಲ್ ಪಾಸಲ್ಲಿ. ಸೊ ಒಂದು ಲೆಂತಿಯಾಗೇ ಕೊಡ್ತಿದ್ರೆ ಏನೋ ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕೂ ಆಗಲ್ಲ, ನಾರ್ಮಲಾಗಿ ಇಷ್ಟ ಆಗಿದೆ, ಓಕೆ. ಆ್ಯಂಡ್ ಅದಕ್ಕೆ ಕೆಳಗಡೆ MK47 ಗನ್ ಸ್ಕಿನ್ ಕೊಡ್ತಿದ್ದಾರೆ. ಸೊ ಸ್ಕಿನ್ನು ತುಂಬ ಚೆನ್ನಾಗಿದೆ, ಸೊ ಚೆನ್ನಾಗಿದೆ ಅಂತ ಹೇಳ್ತಿಲ್ಲ, ಚೆನ್ನಾಗಿದೆ, ಬಟ್ ಗನ್ ಚಾಯ್ಸ್ ಇಷ್ಟ ಆಗಿಲ್ಲ, ಓಕೆ ನಾರ್ಮಲ್ ಅಂದ್ಕೊಳ್ರಿ, ಈಗನ್ನು ಹೋಯ್ತು ಬಿಡ್ರಿ. ಆ್ಯಂಡ್ ನೆಕ್ಸ್ಟ್ ನೋಡ್ಕೊಳೋದಾದ್ರೆ RP60 ಹತ್ರ ಒಂದು ಬ್ಯಾಕ್ ಪ್ಯಾಕ್ ಸ್ಕಿನ್ ಕೊಡ್ತಾವ್ರೆ. ಇದರಲ್ಲಿ Level 1 ಆ್ಯಂಡ್ Level 2 ನೋಡ್ಕೊಳೋದಾದ್ರೆ ಓಕೆ ನಾರ್ಮಲ್ ಆಗಿದೆ. ಆ್ಯಂಡ್ Level 3 ಹೇಳಬೇಕಂದ್ರೆ ಚೆನ್ನಾಗೈತೆ, ಸೊ ನನಗೆ Level 3 ಬ್ಯಾಕ್ ಪ್ಯಾಕು ಲುಕ್ ಚೆನ್ನಾಗಿ ಇಷ್ಟ ಆಯಿತು, ಓಕೆ. ಆ್ಯಂಡ್ RP70 ಹತ್ರ ನಮಗೆ G3 ಸ್ಕಿನ್ ಕೊಡ್ತಿದ್ದಾರೆ. ಸೊ ಸ್ಕಿನ್ ನೋಡೋದಾದರೆ ನೀವೇ ಏನೋ ಒಂದು ಕಾಮೆಂಟಲ್ಲಿ ಹಾಕ್ರಿ, ಸೊ ನಾನು ಹೇಳೋಕ್ಕೂ ಆಗೋದಿಲ್ಲ, ಅಷ್ಟು ವರಸ್ಟ್ ಆಗಿದೆ. ಆ್ಯಂಡ್ ನೆಕ್ಸ್ಟ್ RP70 ಹತ್ರ ಫ್ರೀ ರಾಲ್ ಪಾಸಲ್ಲಿ ಒಂದು ಔಟ್ಫಿಟ್, ಓಕೆ ಫ್ರೀಯಾಗಿ ಕೊಡ್ತಿದ್ದಾರೆ, ಚೆನ್ನಾಗೈತೆ. ನೆಕ್ಸ್ಟ್ RP8 ಹತ್ರ ಫ್ರೀ ರಾಲ್ ಪಾಸಲ್ಲಿ ಯೂಸಿಸ್ ಗನ್ ಸ್ಕಿನ್ ಕೊಡ್ತಿದ್ದಾರೆ. ಸೊ ಸ್ಕಿನ್ ನಾರ್ಮಲ್ ಫ್ರೀಯಾಗಿ ಕೊಡೋದೇ ಇಂಥವು ಕೊಡ್ತಾರೆ, ಓಕೆ. ಆ್ಯಂಡ್ ಅದ್ರ ಕೆಳಗಡೆ ನಮಗೊಂದು ಮೆತ್ತಿಕ್ ಎಮೌಂಟ್ ಕೊಡ್ತಾರೆ, ಸೊ 100 RP ರಿಲೇಟೆಡ್, ಅದು ಹೇಳೋ ಅಂತೇನಿಲ್ಲ, ಓಕೆ. ಆ್ಯಂಡ್ RP90 ಹತ್ರ ಕೊಡೋ ಗನ್ ಸ್ಕಿನ್ ಬಂದುಬಿಟ್ಟು M24 ಸ್ಕಿನ್ ಕೊಡ್ತಿದ್ದಾರೆ. ಸೊ ಸ್ಕಿನ್ನು ಹೇಳೋದೇನಿಲ್ಲ, ಬ್ಲ್ಯಾಕ್ ಬಸ್ಟರೇ ಅಂದ್ಕೊಳ್ರಿ, ಅಷ್ಟು ನೆಕ್ಸ್ಟ್ ಲೆವೆಲ್ ಇದೆ ಸ್ಕಿನ್ನು. ಸೊ ನಿಮಗೆ ಐಡಿಯಾ ಬಂದಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಫೈನಲಿ 100 RP ನೋಡ್ಕೊಳೋದಾದರೆ, ಸೊ ಇಷ್ಟವರೆಗೂ ವೈಟ್ ಮಾಡಿರೋ 100 RP ಔಟ್ಫಿಟ್ ಬಂದುಬಿಟ್ಟು ಊರಮ್ಮಾಸ್ ಲೆವೆಲಲ್ಲಿದೆ. ಸೊ ಇಂಥ ಔಟ್ಫಿಟ್ಸ್ ಅನ್ನೋದು ನಾವು ಟೈರ್ ರಿವರ್ಸಲ್ಲಿ ನೋಡ್ತಿರ್ತೀವಿ, ಸೊ ಮೋಸ್ಟ್ ಆಫ್ ದಿ ಟೈರ್ ರಿವರ್ಸಲ್ಲಿ ನೋಡ್ತಿರ್ತೀವಿ. ಆ್ಯಂಡ್ ಇದನ್ನು ನಾವು ಬೇಕಾದರೆ ಕಲರ್ ಗ್ರೇಡಿಂಗ್ ಮಾಡ್ಕೊಬೋದು, ಅಂದರೆ ಕಲರ್ಸ್ ಎಲ್ಲ ಚೇಂಜ್ ಮಾಡ್ಕೊಬೋದು ಯಾವ ರೀತಿ ಬೇಕೋ ಆ ರೀತಿ. ಸೊ ಈ ಟೈಪ್ ರಿವಾರ್ಡ್ಸ್ ಅಂದ್ರೆ ನಮಗೆ 1 to 100 RP ಬರ್ತಿದ್ದಾವೆ. ಸೊ ರಿವಾರ್ಡ್ಸ್ ಅಂದಮೇಲೆ ನಿಮಗೆ ಒಂದು ಐಡಿಯಾ ಬಂದಿರುತ್ತೆ ಏನು ಮಾಡಬೇಕು ಅನ್ನೋದು. ಸೊ ನಾನು ಹೇಳೋದಾದರೆ ದಿಸ್ ಈಸ್ ದ ಬೆಸ್ಟ್ ವರಸ್ಟ್ ಆರ್ ರಾಯಲ್ ಪಾಸ್ ಅಂತ ಹೇಳ್ಬೋದು. ಸೊ ಇಂಥ ಸ್ಕಿನ್ನು ಇಂಥ ಗನ್ ಸ್ಕಿನ್ನು ಇಂಥ ರಿವಾರ್ಡ್ ಚೆನ್ನಾಗಿದೆ ಅಂತ ಹೇಳೋದು ಏನು ಇಲ್ಲ, ಒನ್ ಆಫ್ ದ ಬೆಸ್ಟ್ ವರಸ್ಟ್ ರಾಯಲ್ ಪಾಸ್ ಅಂತ ಹೇಳ್ಬೋದು. ಆ್ಯಂಡ್ ಇನ್ನು ಎಕ್ಸ್ಟ್ರಾ ಬೋನಸ್ ರಾಯಲ್ ಪಾಸ್ ಅಂತ ಕೊಡ್ತಾರೆ ಅಂತ ಹೇಳಿದ್ದಲ್ಲ, ಸೊ ಅದರಲ್ಲಿ ಏನೇನು ರಿವಾರ್ಡ್ಸ್ ಬರುತ್ತೆ ಅಂತ ನೋಡೋದಾದರೆ, ಫಸ್ಟ್ RP ಹತ್ರ ಒಂದು ಔಟ್ಫಿಟ್ ಕೊಡ್ತಿದ್ದಾರೆ, ಒಂದು ಹೆಡ್ಕೇರ್ ಕೊಡ್ತಿದ್ದಾರೆ, ಅವೆರಡು ನೋಡೋಕೆ ಇದರ ಬರ್ತಿದೆ, ಚೆನ್ನಾಗೈತೆ. ನೆಕ್ಸ್ಟ್ RP10 ಹತ್ರ ಒಂದು ಸ್ಟನ್ ಗ್ಯಾಂಡ್ ಸ್ಕಿನ್ ಕೊಡ್ತಾರೆ ನಾರ್ಮಲ್. ಆ್ಯಂಡ್ RP20 ಹತ್ರ ಒಂದು ಹೆಲ್ಮೆಟ್ ಸ್ಕಿನ್, ಅದು ಚೆನ್ನಾಗೈತೆ. ನೆಕ್ಸ್ಟ್ RP50 ಹತ್ರ ಒಂದು ಪ್ಯಾನ್ ಸ್ಕಿನ್ ಕೊಡ್ತಾರೆ, ಡಿಫ್ರೆಂಟ್ ಆಗಿದೆ, ತುಂಬ
ಅಂಡ್ ನೆಕ್ಸ್ಟ್ RP60 ಹತ್ರ ನಮ್ಗೊಂದು ಚಾಯ್ಸ್ ಅಲ್ಲಿ ಕೊಟ್ಟಿರ್ತಾರೆ. ಸೊ ಬೈಕ್ ಸ್ಕಿನ್ ಆರ್ DB ಸ್ಕನ್ನ ಸೆಲೆಕ್ಟ್ ಮಾಡ್ಕೊಬೋದು, ನಮ್ಗೆ ಇಷ್ಟ ಬಂದಿರೋದು. ಸೊ ಅದರಲ್ಲಿ ಫಸ್ಟ್ ಬೈಕ್ ಸ್ಕಿನ್ ನೋಡ್ಕೊಂಡ್ರೆ ನಾರ್ಮಲ್, ಬೇಸಿಕ್ ಆ್ಯಂಡ್ ಅಡ್ವಾನ್ಸ್ ಫಾರ್ಮ್ ಆ್ಯಂಡ್ ಎಲಿಮಿನೇಟರ್ ಬ್ರಾಡ್ಕಾಸ್ಟ್ ನೋಡ್ಕೊಂಡ್ರೆ ಈ ಥರ ಬರುತ್ತೆ. ಆ್ಯಂಡ್ ಫೈನಲ್ ಫಾರ್ಮ್ ಬಂದುಬಿಟ್ಟು ಲುಕ್ಕು ಚೆನ್ನಾಗಿತ್ತು. ಸೊ ಡಿಫ್ರೆಂಟಾಗಿ ಹೊರಟೋಯ್ತು, ಚೆನ್ನಾಗಿತ್ತು. ನೆಕ್ಸ್ಟ್ ರಾಯಲ್ ಪಾಸ್ನಲ್ಲಿ ಕೊಡ್ತಿರೋ DP ಸ್ಕಿನ್ ನೋಡ್ಕೊಂಡ್ರೆ ಅಪ್ಡೇಟ್ ಸ್ಕಿನ್. ಸೊ ಅದರಲ್ಲಿ ಫಸ್ಟ್ ನಮಗೆ ಬೇಸಿಕ್ ಫಾರ್ಮ್ ಆ್ಯಂಡ್ ಎಲಿಮಿನೇಟರ್ ಸ್ಪೆಷಲ್ ಎಫೆಕ್ಟ್ ಅಂತ ಒಂದು ಕೊಡ್ತಿದ್ದಾರೆ. ನೆಕ್ಸ್ಟ್ ಒಂದು ಫೈನಲ್ ಫಾರ್ಮ್ ನೋಡ್ಕೊಂಡ್ರೆ ಈ ಥರ ಬರುತ್ತೆ. ಆ್ಯಂಡ್ ಎಲಿಮಿನೇಟೆಡ್ ಬ್ರಾಡ್ಕಾಸ್ಟ್ ಆ್ಯಂಡ್ ಇಟ್ ಎಫೆಕ್ಟ್ ಕೂಡ ಕೊಟ್ಟಿದ್ದಾರೆ. ಸೊ ರಾಯಲ್ ಪಾಸ್ನಲ್ಲಿ ಕೊಡ್ತಿರೋದಕ್ಕೆ. ಸೊ ಈ ಥರ ಅದು ನಮಗೆ DP ಸ್ಕಿನ್ ಅನ್ನೋದು ಬರುತ್ತೆ. ಸೊ DP ಸ್ಕಿನ್ ಚೆನ್ನಾಗೈತೆ. ಇಲ್ಲಿ ಶಾಕಿಂಗ್ ಮ್ಯಾಟರ್ ಏನಂತಂದರೆ, ಇದನ್ನು ನಾವು ಅನ್ಲಾಕ್ ಮಾಡಬೇಕಂದ್ರೆ ನಮ್ಮ ಹತ್ರ 900 UC ಇರಬೇಕು. ಸೊ 900 UC ಕೊಟ್ಟು ಅನ್ಲಾಕ್ ಮಾಡ್ತೀವಿ, ರಿಟರ್ನ್ UC ಬರುತ್ತೆ ಅಂದರೆ ಅದು ಇಲ್ಲ. ಸೊ ರಿಟರ್ನ್ ಬದಲು ನಮಗೆ ಆ AG ಕರೆನ್ಸಿ ಮತ್ತು ಒಂದು ಸ್ಪೆಷಲ್ ಬಾಕ್ಸ್ ಅಂತ ಕೊಡ್ತಾರೆ. ಆ ಬಾಕ್ಸಲ್ಲಿ ನಮಗೆ ಮೆಟೀರಿಯಲ್ಲು ಮತ್ತು ಏನೋ ಮಿನಿ ಮೆಟೀರಿಯಲ್ಸ್ ಎಲ್ಲ ಈ ಥರ ಬರ್ತವೆ. ಸೊ ಇದು ವರ್ತ್ ಅಂತಂದರೆ, ಸೊ ವರ್ತ್ ಇಲ್ಲ. ಸೊ ಸುಮ್ಮನೆ 900 UC ಕೊಡ್ತೀವಿ, ಅದರಲ್ಲಿ AG ಕರೆನ್ಸಿ ತುಂಬಾ ಬರುತ್ತೆ ಹೇಳಬೇಕಂತಂದರೆ. ಬಟ್ ಸ್ಕಿನ್ಸು ಅವೆಲ್ಲ ನೋಡ್ಕೊತಾದ್ರೆ ಜಸ್ಟ್ ನಾರ್ಮಲ್ ಅಂತ ಹೇಳ್ಬೋದು. ಸೊ ಸುಮ್ಮನೆ ವೇಸ್ಟು, ಇದು ವರ್ತ್ ಇಲ್ಲ. ಸೊ ರಾಯಲ್ ಪಾಸಲ್ಲಾದರೆ ನಾವು UC ಕೊಟ್ಟಿರೋ UC ಅನ್ನೋದು ವಾಪಸ್ ಬರುತ್ತೆ, ಬಟ್ ಇದರಲ್ಲಿ UC ಅನ್ನೋದು ವಾಪಸ್ ಕೂಡ ಬರೋದಿಲ್ಲ. ಜಸ್ಟ್ ಸ್ಕಿಪ್ ಮಾಡ್ಬೋದಷ್ಟೇ, ಏನೋ ಅವರು ಪಾರ್ಟ್ ತೊಗೊಂಡು ಬಂದವ್ರೆ, ನಮ್ಮ ಪಾಡನ್ನು ನಾವು ನೋಡ್ತಾ ಬಿಟ್ಬಿಡ್ಬೇಕಷ್ಟೇ. ಸೊ ಇಷ್ಟು ಪ್ರೆಸೆಂಟ್ ಆದರೆ BGML ಬರ್ತಿರೋ A7 ರಾಯಲ್ ಪಾಸ್ನಲ್ಲಿ 1-110 RPವರೆಗೂ ಬರ್ತಿರೋ ರಿವಾರ್ಡ್ಸ್ ಅನ್ನೋದು. ಸೊ ನಿಮಗೆ ಯಾವ ರಿವಾರ್ಡ್ ಇಷ್ಟ ಆಯಿತೋ ಕಾಮೆಂಟ್ ಮಾಡಿರಿ. ನನಗಾದರೆ ಒಂದು ರಿವಾರ್ಡ್ ಕೂಡ ಚೂರು ಇಷ್ಟ ಆಗಿಲ್ಲ. ಸೊ ನೀವು ಕಾಮೆಂಟ್ ಮಾಡಿರಿ, ವರ್ತಾ ಇಲ್ಲ ಸ್ಕಿಪ್ ಮಾಡ್ಬೋದು ಬೆಟರ್ ಅಂತ. ಸೊ ಇದ್ರ ಬಗ್ಗೆ ನಿಮಗೆ ತಿಳಿಸೋ ಅಂತ ವಿಡಿಯೋ ಮಾಡಿದ್ದು. ಆ್ಯಂಡ್ ಈ ಲಿಂಕ್ಸ್ ಎಲ್ಲ ಕೊಟ್ಟಿದ್ದು ನಮಗೆ ಪ್ರಿಯಾಂಕ್ ವೈಟಿ ಆ್ಯಂಡ್ ಮ್ಯಾಟ್ ತಮಿಸನ್ ಬ್ರದರ್. ಸೊ ಥ್ಯಾಂಕ್ಸ್ ಟು ಹಿಮ್. ಆ್ಯಂಡ್ ಇದ್ರ ಬಗ್ಗೆ ತಿಳಿಸೋ ಅಂತ ವಿಡಿಯೋ ಮಾಡಿದ್ದು. ಇಷ್ಟ ಆದ್ರೆ ಲೈಕ್ ಮಾಡ್ಕೊಳ್ಳಿ, ವಿಡಿಯೋ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಆಯ್ಸಿಂದ ನೆಕ್ಸ್ಟ್ ವಿಡಿಯೋ ಜೈನ್ ಒಂದು ದೊಡ್ಡ ಕೇರ್ ಆ್ಯಂಡ್ ಬಾಯ್.